ಸ್ನೇಹಿತರೆ ವೆಲ್ಕಮ್ ಟು ಸ್ಪರ್ಧಾ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಬಹು ನಿರೀಕ್ಷಿತ ಪ್ರಶ್ನೆಗಳ ಸಂಚಿಕೆ ನಾಲ್ಕನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮುಂದೆ ಬರಲಿರ್ತಕ್ಕಂತಹ ಎಸ್ ಡಿ ಎಫ್ ಡಿ ಎ ಕೆ ಎ ಎಸ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಟಿ ಮುಂತಾದ ಪರೀಕ್ಷೆಗಳಿಗೆ ಉಪಯುಕ್ತ ಪ್ರಶ್ನೆಗಳನ್ನು ರಚನೆ ಮಾಡಿ ಅವುಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದು ನಾಲ್ಕನೇ ಸಂಚಿಕೆಯಾಗಿದೆ ಮೊದಲ ಮೂರು ಸಂಚಿಕೆಗಳನ್ನು ನೀವು ನೋಡಿಲ್ಲ ಅಂತಂದರೆ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಬೋದಾಗಿದೆ ವಿಡಿಯೋವನ್ನು ಆರಂಭ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿಯಾಗಿ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯ್ನ್ ಆಗಿ ಅದರ ಒಂದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ಸ್ ಭಾಗದಲ್ಲಿ ಇರುತ್ತೆ ಗೆಳೆಯರದು ಬಹು ನಿರೀಕ್ಷಿತ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ರೂಪದಲ್ಲಿ ಇದೆ ನಾಲ್ಕನೇ ಸಂಚಿಕೆ ಇದೆ ಮೊದಲನೆಯ ಪ್ರಶ್ನೆ ಡಿ ಎನ್ ಎಯ ಯ ರಚನೆಯನ್ನು ಮೊದಲು ವಿವರಿಸಿದವರು ಯಾರು ಅಂತ ಇದೆ ನಾಲ್ಕು ಆಯ್ಕೆಗಳಿದೆ ಚಾರ್ಲ್ಸ್ ಡಾರ್ವಿನ್ ಗ್ರೇಗರ್ ಮಂಡಲ್ ಎಮ್ ಎಸ್ ಸ್ವಾಮಿನಾಥನ್ ಮತ್ತು ವ್ಯಾಟ್ಸನ್ ಮತ್ತು ಕ್ರಿಕ್ ಡಿ ಎನ್ ಎ ಅಂತಂದರೆ ಅದು ಡೈಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತೇಳಿ ಪ್ರತಿಯೊಂದು ಜೀವಕೋಶದಲ್ಲೂ ಇರತಕ್ಕಂಥದ್ದು ಸೊ ಇದರ ಒಂದು ರಚನೆಯನ್ನು ಮೊದಲು ತಿಳಿಸಿದಂಥವರು ಆ ಡಿ ವಾಟ್ಸನ್ ಮತ್ತು ಕ್ರಿಕ್ ಇವರು ಡಿ ಎನ್ ಎ ರಚನೆಯನ್ನು ತಿಳಿಸಿದಂಥವರು ಎರಡನೆಯ ಪ್ರಶ್ನೆ ನಿತ್ಯ ಹಸಿರು ಕ್ರಾಂತಿಗೆ ಕರೆ ಕೊಟ್ಟವರೆಂದರೆ ಅಂತ ಇದೆ ಎಂ ಎಸ್ ಸ್ವಾಮಿನಾಥನ್ ತ್ರಿಭುವನ್ ದಾಸ್ ಪಾಟೀಲ್ ವರ್ಗೀಸ್ ಕುರಿಯನ್ ಹೆಚ್ಎಂ ಎಂ ನಾಲ್ಕು ಆಯ್ಕೆಗಳಿದೆ ಸೊ ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ ಭಾರತದಲ್ಲಿ ಈ ಕ್ರಾಂತಿಗೆ ಕಾರಣಕರ್ತರು ಅಂತಂದ್ರೆ ಎಮ್ ಎಸ್ ಸ್ವಾಮಿನಾಥನ್ ಅಂತೇಳಿ ನಾವು ವರ್ಗೀಸ್ ಕುರಿಯನ್ ಇದೆ ಇದನ್ನು ಕೂಡ ಕೆಲವು ಸಂದರ್ಭದಲ್ಲಿ ಕೇಳ್ಬೋದು ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ಹಾಲು ಉತ್ಪಾದನೆಯಲ್ಲಿ ಅದರ ಒಂದು ಕ್ರಾಂತಿಗೆ ಕಾರಣಕರ್ತರು ಈ ವರ್ಗೀಸ್ ಕುರಿಯನ್ ಆಗಿದ್ದಾರೆ ಅಬಕಾರಿ ಸುಂಕವನ್ನು ತೆರಿಗೆಯಾಗಿ ವಿಧಿಸುವಂಥದ್ದು ಅಬಕಾರಿ ಸುಂಕ ಅಂತೇಳಿ ಈ ಒಂದು ಸುಂಕ ಹೆಚ್ಚಾಗಿ ತೆರಿಗೆಯನ್ನ ವಸೂಲಿ ಮಾಡತಕ್ಕಂತಹ ಒಂದು ಮೂಲ ಆಗಿರುತ್ತೆ ನಾಲ್ಕು ಆಯ್ಕೆ ಇದೆ ಆಮದು ಸರಕುಗಳು ಮೇಲೆ ರಫ್ತಾಗುವ ಸರಕುಗಳ ಮೇಲೆ ಸರಕುಗಳ ಉತ್ಪಾದನೆಯ ಮೇಲೆ ಸರಕುಗಳ ಮಾರಾಟದ ಮೇಲೆ ಅಂತೇಳಿ ಇದನ್ನೆಲ್ಲ ಅಬಕಾರಿ ಸುಂಕವನ್ನ ಸಾಮಾನ್ಯವಾಗಿ ವಿಧಿಸ್ತಕ್ಕಂಥದ್ದು ಸರಕುಗಳ ಉತ್ಪಾದನೆಯ ಮೇಲೆ ನಾಲ್ಕನೆಯ ಪ್ರಶ್ನೆ ಕೇಂದ್ರ ಬ್ಯಾಂಕಿಂಗ್ ಕಾರ್ಯ ಚಟುವಟಿಕೆಗಳನ್ನು ಭಾರತದಲ್ಲಿ ನಿರ್ವಹಿಸುವಂತದ್ದು ಯಾವುದು ಸಾಮಾನ್ಯವಾಗಿ ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ ನಾವು ಇಂಡಿಯನ್ ರಿಸರ್ವ್ ಬ್ಯಾಂಕ್ ಇದೆ ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತ ಸರ್ಕಾರದ ಅಥವಾ ಕೇಂದ್ರ ಬ್ಯಾಂಕ್ ಆಗಿ ಅಥವಾ ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಐದನೇ ಪ್ರಶ್ನೆ ಬ್ಯಾಂಕುಗಳು ತಮ್ಮಲ್ಲಿರುವ ಹಣ ಹಾಗೂ ಒಟ್ಟಾರೆ ಆಸ್ತಿಗಳ ನಡುವೆ ನಿರ್ದಿಷ್ಟ ಪ್ರಮಾಣದ ಅನುಪಾತವನ್ನು ಹೊಂದಿರಬೇಕು ಇದನ್ನು ಏನಂತ ಕರೀತಾರೆ ಅಂದರೆ ಇದನ್ನ ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋ ಅಥವಾ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತೇಳಿ ಕರೆಯಲಾಗುತ್ತೆ ಭಾರತದಲ್ಲಿ ಹಣದುಬ್ಬರವನ್ನು ನಿರ್ಧರಿಸುವಂಥದ್ದು ಹಣದುಬ್ಬರವನ್ನು ಕ್ಯಾಲ್ಕುಲೇಟ್ ಮಾಡಿ ಅಥವಾ ಅದನ್ನು ನಿರ್ಧಾರಣೆ ಮಾಡ್ತಕ್ಕಂಥದ್ದು ಯಾರು ಸಗಟು ಮಾರಾಟ ಬೆಲೆ ಸೂಚ್ಯಾಂಕ ನಗರ ಕೌಶಲ್ಯ ರಹಿತ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ ಕೃಷಿ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಾಂಕ ರಾಷ್ಟ್ರೀಯ ಆದಾಯ ಸೊ ಇದು ಸಗಟು ಮಾರಾಟ ಬೆಲೆ ಸೂಚ್ಯಂಕದ ಮೇಲೆ ಈ ಹಣ ದುಬ್ಬರವನ್ನು ನಿರ್ಧರಿಸಲಾಗುತ್ತೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಹತ್ತೊಂಬತ್ತರ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ವಿಜೇತರಾದವರು ಯಾರು ಬಿ ನೊವಾಕ್ ಜೋಕೋವಿಕ್ ಅಂತಕ್ಕಂಥವರು ಈ ವಿಂಬಲ್ಡನ್ ಪುರುಷರ ಸಿಂಗಲ್ ಚಾಂಪಿಯನ್ ಆಗಿ ಬರ್ತಾರೆ ಅದರ ರನ್ನರ್ ಅಪ್ ಆಗಿದ್ದಂಥವರು ರೋಜರ್ ಫೆಡ್ರರ್ ಆಗಿರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಇನ್ನು ಎಂಟನೇ ಪ್ರಶ್ನೆ ಎರಡ್ ಸಾವಿರದ ಹತ್ತೊಂಬತ್ತರ ಹನ್ನೊಂದನೇ ವಾರ್ಷಿಕ ಬ್ರಿಕ್ಸ್ ಸಮ್ಮೇಳನ ನಡೆದಂತಹ ಒಂದು ಸ್ಥಳ ಯಾವುದು ಅಂದರೆ ಬ್ರೆಜಿಲ್ನ ಬ್ರೆಜಿಲಿಯಾದಲ್ಲಿ ಈ ಒಂದು ಬ್ರಿಕ್ಸ್ ಸಮ್ಮೇಳನ ನಡೆಯುತ್ತೆ ಮುಂದಿನ ಒಂದು ಪ್ರಶ್ನೆ ಭಾರತೀಯ ವಿಜ್ಞಾನ ಸಂಸ್ಥೆ ಅಂದ್ರೆ ಐ ಐ ಎಸ್ ಸಿ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಇದೆ ಕೊಚ್ಚಿನ್ ಬೆಂಗಳೂರು ಚೆನ್ನೈ ನವದೆಹಲಿ ನಾಲ್ಕು ಆಯ್ಕೆ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕರಿತೀವಿ ಇದಕ್ಕೆ ಉತ್ತರ ಬಿ ಬೆಂಗಳೂರಿನಲ್ಲಿ ಈ ಒಂದು ಸಂಸ್ಥೆ ಇದೆ ಹತ್ತನೆಯ ಪ್ರಶ್ನೆ ಆಲ್ ಜೈಮರ್ ಅಂದ್ರೆ ಅರಳು ಮರಳು ಕಾಯಿಲೆ ಈ ಕೆಳಗಿನ ಒಂದಕ್ಕೆ ಸಂಬಂಧಿಸಿದೆ ಇಲ್ಲಿ ಅಂಗಗಳನ್ನ ಕೊಟ್ಟಿದ್ದಾರೆ ಮೂತ್ರಜನಕಾಂಗ ಮೆದುಳು ಹೃದಯ ಪಿತ್ತಜನಕಾಂಗ ಅಂದರೆ ಇದರ ನಾಲ್ಕರಲ್ಲಿ ಈ ಅಲ್ಝೈಮರ್ ಅನ್ನುವಂಥ ಕಾಯಿಲೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೆದುಳಿಗೆ ಹಾಗಾಗಿ ಬಿ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ರಕ್ತದಲ್ಲಿ ಆ ಹಿಮೋಗ್ಲೋಬಿನ್ ಕಾರ್ಯವು ಇಲ್ಲಿ ಆಮ್ಲಜನಕವನ್ನು ರವಾನಿಸುವಂಥದ್ದು ನೈಟ್ರೋಜನ್ ರವಾನಿಸುವುದು ರೋಗಗಳ ವಿರುದ್ಧ ರಕ್ಷಣೆ ಮಾಡುವುದು ಮೇಧಸ್ಸಿನ ರವಾನೆ ಉತ್ತರ ಎ ಆಮ್ಲಜನಕವನ್ನು ರವಾನಿಸುತ್ತೆ ಹನ್ನೆರಡನೆಯ ಪ್ರಶ್ನೆ ಈ ಕೆಳಗಿನ ಒಂದು ನೀರಿನಲ್ಲಿ ಕರಗುವಂತಹ ವಿಟಮಿನ್ ಆಗಿದೆ ಸೊ ಇಲ್ಲಿ ನೀರಿನಲ್ಲಿ ಕರಗುವಂಥದ್ದು ಮತ್ತು ಸೋಡಿಯಂನಲ್ಲಿ ಕರಗುವ ಎರಡು ಪ್ರಕಾರದ ವಿಟಮಿನ್ಗಳನ್ನ ನೋಡ್ತೀವಿ ಸಿ ವಿಟಮಿನ್ ಏನಿದೆಯಲ್ಲ ಅದು ನೀರಿನಲ್ಲಿ ಕರಗುವಂತಹ ಒಂದು ವಿಟಮಿನ್ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ಮಾನವನ ದೇಹದಲ್ಲಿನ ಅತಿ ವಿಸ್ತಾರವಾದಂತಹ ಅಂಗ ಯಾವುದು ಅಂತ ಇದೆ ಪಿತ್ತಜನಕಾಂಗ ಚರ್ಮ ಮೆದುಳು ಹೃದಯ ಸರಿಯಾಗಿರ್ತಕ್ಕಂಥದ್ದು ಬಿ ಚರ್ಮ ಇದು ಅತ್ಯಂತ ವಿಸ್ತಾರವಾಗಿರ್ತಕ್ಕಂತಹ ಒಂದು ಅಂಗವಾಗಿದೆ ಇಲ್ಲಿ ಒಂದೊಂದು ಪ್ರಶ್ನೆಯನ್ನು ಕೇಳಲಾಗಿದೆ ಬಿ ಟಿ ಒ ಡಿ ಎಸ್ ಕ್ಯೂ ಎಫ್ ಆರ್ ಎಸ್ ಎಚ್ ಕ್ಯೂ ಯು ನಂತರದ ಶ್ರೇಣಿ ಅಂತ ಹೇಳಿದ್ದಾರೆ ಇಂಥ ಲೆಕ್ಕಗಳನ್ನ ತುಂಬ ಸುಲಭವಾಗಿ ಬಿಡಬಹುದಾಗಿದೆ ಶ್ರೇಣಿ ಆಕಾರದ ಪ್ರಶ್ನೆಗಳಾಗಿರುತ್ತೆ ಇದು ಈ ಸುಲಭವಾಗಿ ಅಂದರೆ ಉದಾಹರಣೆಗೆ ಮೊದಲನೇದಾಗಿ ಬಿ ಇದೆ ಬಿ ಆದ ತಕ್ಷಣ ಸಿ ಡಿ ಅಂದರೆ ಎರಡು ಅಕ್ಷರ ಆದ ನಂತರ ಬರುತ್ತೆ ಡಿ ಇ ಎಫ್ ಜಿ ಎಚ್ ಐ ಜೆ ಮುಂದಿನ ಇದು ಜೆ ಆಗಿರುತ್ತೆ ಇನ್ನು ಇದರಲ್ಲಿರ್ತಕ್ಕಂತಹ ಎರಡನೇ ಇನ್ಶಿಯಲ್ ನೋಡೋದಾದ್ರೆ ನಾವು ಇದನ್ನ ಉಲ್ಟಾ ತಗೋಬೇಕಾಗುತ್ತೆ ಕ್ಯೂ ಆರ್ ಎಸ್ ಟಿ ಸೊ ಹಾಗಾದ್ರೆ ಕ್ಯೂಗಿಂತ ಗಿಂತ ಮುಂಚೆ ಇರತಕ್ಕಂಥದ್ದು ಯಾವುದು ಅಂದರೆ ಪಿ ಇಲ್ಲಿ ಉತ್ತರ ಜೆ ಪಿ ಡಬ್ಲ್ಯೂ ಬರುತ್ತೆ ಇದಕ್ಕೆ ಮುಂದಿನ ಪ್ರಶ್ನೆ ವಿವಿಧ ಲೆಕ್ಕಗಳ ಪ್ರಶ್ನೆ ಇದೆ ಸೊ ನೀವು ಅವನ್ನ ಗಮನಿಸಬಹುದಾಗಿದೆ ಹದಿನೆಂಟನೇ ಪ್ರಶ್ನೆಯನ್ನು ನೇರವಾಗಿ ಹೋಗೋದಾದ್ರೆ ಕೊಟ್ಟಿರುವ ಹೇಳಿಕೆಗಳಿಗೆ ಈ ಕೆಳಗಿನ ಯಾವ ಉಪಸಂಹಾರ ಸರಿಯಾಗಿರುತ್ತೆ ಹೇಳಿಕೆಗಳು ಎಲ್ಲ ಹಾರ್ಮೋನಿಯಂಗಳು ಉಪಕರಣಗಳಾಗಿದೆ ಎಲ್ಲ ಉಪಕರಣಗಳು ಕೊಳಲುಗಳಾಗಿದೆ ಸೊ ಇದಕ್ಕೆ ಉಪಸಂಹಾರ ಅವರು ಕೊಟ್ಟಿರ್ತಕ್ಕಂಥ ಸಮರ್ಥನೆಯನ್ನು ನೀವು ಯಾವುದು ಅಂತ ಪತ್ತೆ ಹಚ್ಚಬೇಕಾಗುತ್ತೆ ಎಲ್ಲ ಕೋಲುಗಳು ಉಪಕರಣಗಳು ಎಲ್ಲ ಹಾರ್ಮೋನಿಯಂಗಳು ಕೊಳಲುಗಳು ಇಲ್ಲಿ ನಾವು ಸುಲಭವಾಗಿ ಹಚ್ಬೋದು ಇಲ್ಲಿ ಉಪಕರಣಗಳ ಒಂದು ಗುಂಪು ಇದೆ ಆ ಉಪಕರಣಗಳು ಹಾರ್ಮೋನಿಯಂಗಳು ಉಪಕರಣಗಳಾಗಿದೆ ಸೊ ಎಲ್ಲ ಉಪಕರಣಗಳು ಕೂಡ ಕೊಳಲುಗಳ ಒಂದು ರೂಪಕ್ಕೆ ಸೇರಿರುತ್ತೆ ಸೊ ಹಾಗಾಗಿಯೇ ಕೊಳಲುಗಳು ಸಾರ್ಮೋನಿಯಂಗಳು ಸಾಮಾನ್ಯವಾಗಿ ಕೊಳಲುಗಳು ಮಾತ್ರ ಅಲ್ಲಿರುತ್ತೆ ಅಂತೇಳಿ ನಾವು ಗಮನಿಸಬೇಕು ಹಾಗಾಗಿ ಉತ್ತರ ಬಿ ಎರಡು ಮಾತ್ರ ಸರಿಯಾದದು ಮುಂದಿನ ಪ್ರಶ್ನೆ ಕೆಳಗಿನ ಸಂವಿಧಾನದ ಕಾಲಾಮುಗಳಲ್ಲಿ ಸಂವಿಧಾನದ ಯಾವ ಕಾಲಾಮು ಅಂತರಾಜ್ಯ ವಿವಾದದ ನ್ಯಾಯ ನಿರ್ಣಯಕ್ಕೆ ಸಹಕರಿಸುತ್ತದೆ ಇದಕ್ಕೆ ಆನ್ಸರ್ ಎ ಎರಡು ಎರಡನೇ ವಿಧಿ ಈ ಒಂದು ಅಂತರಾಜ್ಯ ವಿವಾದ ನ್ಯಾಯ ನಿರ್ಣಯಕ್ಕೆ ಸಂಬಂಧಪಟ್ಟಿದ್ದು ಇಪ್ಪತ್ತನೆಯ ಪ್ರಶ್ನೆ ಕೆಳಗಿನ ಯಾವುದು ಭಾರತದ ಪ್ರಜೆಗಳ ಮೂಲಭೂತ ಹಕ್ಕು ಅಲ್ಲ ಅಂತ ಹನ್ನೆರಡರಿಂದ ಮೂವತ್ತೈದರವರೆಗೆ ಇರತಕ್ಕಂತಹ ಮೂಲಭೂತ ಹಕ್ಕುಗಳಲ್ಲಿ ಈ ಕೆಳಗಿನ ಯಾವ ಹಕ್ಕು ಸೇರಿಲ್ಲ ಅಂತ ಇದೆ ಸಮಾನತೆಯ ಹಕ್ಕು ಅದು ಮೂಲಭೂತ ಹಕ್ಕು ಆಗಿದೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇದು ಕೂಡ ಮೂಲಭೂತ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಇದು ಕೂಡ ಮೂಲಭೂತದ ಒಂದು ಹಕ್ಕು ಆಗಿದೆ ಉಚಿತ ಕಾನೂನಿನ ನೆರವಿನ ಹಕ್ಕು ಸೊ ಇದು ಮೂಲಭೂತ ಹಕ್ಕು ಆಗಿರೋದಿಲ್ಲ ಹಾಗಾಗಿ ಡಿ ಸರಿಯಾದಂತಹ ಉತ್ತರ ಅಂತೇಳಿ ಗುರುತಿಸಬೇಕು ಗೆಳೆಯರೇ ಇದು ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳ ಸಂಚಿಕೆ ನಾಲ್ಕನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದರ ಒಂದು ಪಿ ಡಿ ಎಫ್ ನಿಮಗೆ ಅವಶ್ಯಕತೆ ಇದ್ದರೆ ಇದನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅದಕ್ಕೆ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ ಡಬ್ಲ್ಯೂ 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 ಡಾಟ್ ಕೆ ಪಿ ಯು ಸಿ ಜಾಬ್ಸ್ ಡಾಟ್ ಕಾಮ್ ಇಲ್ಲಿ ಕೇವಲ ಈ ಒಂದು ಪಿ ಡಿ ಎಫ್ ಮಾತ್ರ ಅಲ್ಲದೆ ವಿವಿಧ ನೋಟ್ಸ್ಗಳು ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳು ವಿವಿಧ ನೇಮಕಾತಿಗಳಿಗೆ ಸಂಬಂಧಪಟ್ಟಿದ್ದನ್ನು ಕೂಡ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದರ ಅವಶ್ಯಕತೆ ಇದ್ದರೆ ಒಂದ್ಸರಿ ವಿಸಿಟ್ ಮಾಡಿ ಒಂದು ವೆಬ್ಸೈಟ್ಗೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳಿಗೆ ನಿರೀಕ್ಷೆಯನ್ನು ಇಟ್ಕೊಳ್ಳಿ ಥ್ಯಾಂಕ್ ಯು